ಇಟ್ ವಾಸ್ ಎ ಶಾಕಿಂಗ್ ನ್ಯೂಸ್ ಫಾರ್ ಮೀ ಇನ್ ಮಿಡ್ ನೈಟ್. ನಾನು 3 ಗಂಟೆಗೆ ಎದ್ದಾಗ ಗೊತ್ತಾಯಿತು. 10:30 ನಾನು ನೋಡಿದಾಗ ಇರಲಿಲ್ಲ ಅವರು, ಇನ್ನೂ 10:30 ಬದುಕಿದ್ರು. 10:30 ಬಾತ್ರೂಮ್ಗೆ ಹೋದಾಗ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಸಾಮಾನ್ಯವಾಗಿ ಅವ್ರಿಗೆ ಮೊದಲಿಂದಲೂ ಕೂಡ ಹಾರ್ಟ್ ಪೇಷೆಂಟು, 2 ಸಾರಿ ಸ್ಟೆಂಟು ಏನೋ ಹಾಕ್ಕೊಂಡವ್ರೆ. ಆಮೇಲೆ ಈ ನಂಬರ್ 2 ಹೋಗಬೇಕಾದ್ರೆ ಸ್ವಲ್ಪ ಅವರಿಗೆ ಪುಷ್ ಮಾಡವ್ರೆ ಸಡನ್ನಾಗಿ ಇದಾಗ್ಬಿಟ್ಟಿದೆ. ಹಂಗಾಗಿ ಅಲ್ಲೇ ಕುಂತ್ಬಿಟ್ಟವ್ರಿಗೆ ಗೊತ್ತಾಗಿಲ್ಲ ಆಳುಗಳಿಗೆ. 1/2 ಗಂಟೆ ಆದಮೇಲೆ ಯಾಕೆ ಯಜಮಾನ ಬರಲಿಲ್ಲ ಅಂತ ಅವ್ನು PA ಓಡ್ಬಿಡೋರು, ಓಡ್ಬಂದು ನೋಡಿದ್ರೆ ಅಲ್ಲದೆ ಅನ್ಕಾನ್ಷಿಯಸ್ನೆಸ್ಸು. ಅದನ್ನ ಸಡನ್ನಾಗಿ ರಾಮಯ್ಯ ಹಾಸ್ಪಿಟ್ಲು ಕೇವಲ 500 ಮೀಟ್ರ 1 ಕಿಲೋಮೀಟ್ರ್ ಒಳಗೆ ಇತ್ತು. ಬೇಗ ಕರ್ಕೊಂಡು ಹೋಗವ್ರೆ, ಅಷ್ಟೊತ್ತು ಕಾಲೇ ಪಲ್ಸಸ್ ನಿಂತೋಗ್ಬಿಟ್ಟಿದ್ವಂತೆ. 1/2 ಗಂಟೆ ಮುಂಚೆನೆ ಅವ್ರಿಗೆ ಇದಾಯ್ತಲ್ಲ, ಅವರೇ ಆಗಿದ್ದರೆ ಅವ್ರನ್ನ ಬಡ್ಕೊಡೋವಷ್ಟು ಗೊತ್ತಿಲ್ಲ, ಬೋಲ್ಟ್ ಹಾಕೊಂಬಿಟ್ಟಿದ್ದಂತೆ ಅದಕ್ಕೆ. ಹಿಂಗಾಗಿ ದುರಂತ ಅನ್ಮಯ ಅವ್ರು ಹೇಳೋರು ಮೊದಲು ನಮ್ಮ ಫ್ಯಾಮಿಲಿಗೆಲ್ಲ ಹಾರ್ಟ್ ಅಟ್ಯಾಕ್ಗಳ ಕಡೆ ನಾವು ಹೇಳ್ತಿದ್ದೀವಿ ಅಷ್ಟೇ ದಿನ ಅನ್ನೋರು. ಅವ್ರ ತಂದೆ ವಿಧಾನಸಭೆಯೊಳಗೆ ಸೆಷನ್ನಾಗೇ ಸಿತ್ತೋದ್ರು ಹಾರ್ಟ್ ಅಟ್ಯಾಕ್ ಆಗಿ 1984 ಎಂಬತ್ತ್ಮೂರು 85ನೇ ಎಲೆಕ್ಷನ್ ಇವ್ರು ನಿಂತು ಗೆದ್ದರು.